ನಾನು ನಾನೀಗಾಗಲೇ ಹೇಳಿದ ರೀತಿಯಲ್ಲಿ ಆ ಪ್ರಬಲವಾದ ಕಾರಣ ನನಗೆ 1989ರಲ್ಲಿ ಮೊದಲ ಬಾರಿಗೆ ನಾನು ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಬಿ ಫಾರಂ ಕೊಟ್ಟು ಕೊನೆಗಳಿಗೆನಲ್ಲಿ ದಿವಂಗತ ಅಳಕಪ್ಪನವರು ಅವರಿಗೆ ಸಿ ಫಾರಂ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿ 89ರಿಂದ ಪ್ರಾರಂಭ ಆಗಿ 2019ರಲ್ಲಿ ನಾನು ಹಾಲಿ ಸಂಸದನಾಗಿದ್ದು ತುಮಕೂರು ಲೋಕಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನನಗೆ ನಿಲ್ತಕ್ಕಂಥ ಅವಕಾಶವನ್ನು ನಿರಾಕರಿಸಲಾಯಿತು. ನಂದೇನು ಅಂದರೆ 2019ರಲ್ಲಿ ಲೋಕಸಭೆಗೆ ಮತ್ತು ಅದಕ್ಕಿಂತ 1989ರಿಂದ ಸುಮಾರು 4 ಬಾರಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದನ್ನು ತಪ್ಪಿಸಲಾಗಿದೆ. ನಂದೇನು ಅಂದರೆ ನಾನು ಯಾವತ್ತೂ ಬೇರೆ ರೀತಿಯ ಅಧಿಕಾರ ಕೇಳಲಿಲ್ಲ. ನಾನು ಕೇಳಿದ್ದು ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ನನಗೆ ಅವಕಾಶ ಕೊಡಿ ಅಂತ. ಹಾಗಾಗಿ ಇದು ಬೇರೆ ಬೇರೆ ಕಾರಣ ಇರ್ಬೋದು. ನಾನೀಗ ನಾನು ಪಕ್ಷದಿಂದ ದೂರ ಸರಿತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಹೇಳಲಿಕ್ಕೆ ನಾನು ತಯಾರಾಗಿಲ್ಲ. ಆದರೆ ಒಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷನೂ ಕೂಡ ನನಗೆ MLA MPಗೆ ಅವಕಾಶ ಕೊಟ್ಟಿತ್ತು. ಆದರೆ ನಾನು ಭಾಳ ಜವಾಬ್ದಾರಿಯಿಂದ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 10 ವರ್ಷಗಳ ಕಾಲ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತೂ ಕೂಡ ಸನ್ಮಾನ್ಯ ಎಸ್ ಎಂ ಕೃಷ್ಣಾರವರು KPCC ಅಧ್ಯಕ್ಷರಾಗಿದ್ದರು, ಅವಾಗಾಗಿ ನಾನು ಕೆಲಸ ಮಾಡಿದ್ದೀನಿ. ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು KPCC ಅಧ್ಯಕ್ಷರಾಗಿದ್ದರು, ಅವಾಗಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ದಿವಂಗತ ಧರ್ಮಸಿಂಗ್ ಅವರು ಕೂಡ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನನ್ನ ನೇಮಕ ಮಾಡಿದರು. ಇವತ್ತೇನು ಇವರಿಬ್ಬರು ಹಾಲಿ ಇದ್ದಾರೆ, ಅವ್ರು ಬೇಕಾದ್ರೂ ಕೇಳ್ಬೋದು. ನಾನು ಅತ್ಯಂತ ಕ್ರಿಯಾಶೀಲವಾಗಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಒಗ್ಗಟ್ಟಾಗಿಟ್ಕೊಂಡು ಭಾಳ ಭಾಳ ಪರಿಣಾಮಕಾರಿಯಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಅದ್ರ ಜೊತೆ ಜೊತೆಗೆ ಲೋಕಸಭಾ ಸದಸ್ಯನಾಗಿ ಮತ್ತು ಶಾಸಕನಾಗಿ, ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಶಾಸಕನಾಗಿ ನಾನು ಪಕ್ಷಕ್ಕೂ ಕೂಡ, ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರಾಗದ ರೀತಿಯಲ್ಲಿ ಪಕ್ಷಕ್ಕೆ ನನ್ನ ಒಂದು ಅಳಿಲು ಸೇವೆಯನ್ನು ಅವಾಗಲೂ ಕೂಡ ನಾನು ಮಾಡಿದ್ದೀನಿ. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷ ನನಗೇನು ಕೊಟ್ಟಿದೆ ಅದಕ್ಕಿಂತ ಹೆಚ್ಚು ನಾನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೀನಿ ಅಂತ ಅನ್ನೋದನ್ನು ಒಂದು ಮಾತನ್ನು ಭಾಳ ಜವಾಬ್ದಾರಿಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.